ಇದು ಒಂದು ನಿಮ್ಮ ಸಂಗಡಗರನ್ನು ಸೂಚಿಸಿಗೊಳಿಸುವ ಪ್ರಯೋಗ. ನೀರಿನ ಒಂದು ಹನಿಯನ್ನು ಕೂಡ ಹೊರ ಚೆಲ್ಲದೆ ಚೂಪಾದ ಪೆನ್ಸಿಲ್ಗಳನ್ನು ನೀರು ತುಂಬಿದ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಸಿಕ್ಕಿಸಬಹುದು. ಇದಕ್ಕಾಗಿ ಒಂದು ದಪ್ಪು ಹಳೆಯ ಪ್ಲಾಸ್ಟಿಕ್ ಚೀಲ ಹಾಗೂ ನಾಲ್ಕಾರು ಚೂಪಾಗಿರುವ ಪೆನ್ಸಿಲ್ಗಳು ಬೇಕಾಗುವು. ಚೀಲದಲ್ಲಿ ನೀರು ತುಂಬಿ ಅದನ್ನು ಭದ್ರಗೊಳಿಸಿ. ಒಂದು ಕೈಯಲ್ಲಿ ಚೀಲವನ್ನು ಗಟ್ಟಿಯಾಗಿ ಹಿಡಿದು ಇನ್ನೊಂದು ಕೈಯಿಂದ ಚೂಪಾದ ಪೆನ್ಸಿಲನ್ನು ನೀರಿರುವ ಚೀಲದಲ್ಲಿ ರಭಸದಿಂದ ತಿರುಗಿ. ಒಂದು ಹನಿ ಕೂಡ ನೀರು ಚೆಲ್ಲದೆ ಎರಡನೇ ಬದಿಯಿಂದ ಪೆನ್ಸಿಲ್ಲು ತುದಿ ಹೊರಗೆ ಬರುವುದು. ಈಗ ಇದು ನೀರು ತುಂಬಿದ ಪ್ಲಾಸ್ಟಿಕ್ ಚೀಲ ಮೇಲಿನಿಂದ ಗಟ್ಟಿಯಾಗಿ ಹಿಡಿದಿದೆ. ಈಗ ಚೂಪಾದ ಪೆನ್ಸಿಲನ್ನು ನಾವು ಒಂದು ಬದಿಯಿಂದ ಮತ್ತೊಂದು ಬದಿಗೆ ಒಯ್ದರೂ ಒಂದು ಹನಿ ನೀರು ಕೂಡ ಹೊರಗೆ ಬರಲಿಲ್ಲ. ಇದೇ ರೀತಿ ಬೇರೆ ಬೇರೆ ಅಡಿಯಲ್ಲಿ ಚೂಪಾದ ಪೆನ್ಸಿಲ್ಗಳನ್ನು ತಿರುಕುತ್ತಾ ಹೋಗಿ, ನೀರು ಕೆಳಗೆ ಸೋರಲಾರದು. ಪೆನ್ಸಿಲನ್ನು ಒಳ ತಿರುಕಿದಂತೆ ಪ್ಲಾಸ್ಟಿಕ್ ಹಾಳೆಯು ಕುಗ್ಗಿ ಪೆನ್ಸಿಲನ್ನು ಬಿಗಿಯಾಗಿ ಹಿಡಿಯುವುದು. ಹೀಗಾಗಿ ನೀರು ಅಲ್ಲಿಂದ ಹೊರಬರುವುದಿಲ್ಲ. ಇದೇ ರೀತಿ ಉಳಿದ ಪೆನ್ಸಿಲ್ಗಳನ್ನು ತಿರುಕಿ ನೀವು ಎಲ್ಲರನ್ನೂ ಸುಜುಗಗೊಳಿಸಬಹುದು. ಬೇಕಿದ್ದರೆ ಇದಕ್ಕೂ ಉದ್ದವಾದ ಪ್ಲಾಸ್ಟಿಕ್ ಚೀಲವನ್ನು ಕೂಡ ನೀವು ತೆಗೆದುಕೊಂಡು 10-15 ಪೆನ್ಸಿಲ್ಗಳನ್ನು ತುರುಕಿ ಈ ಪ್ರಯೋಗ ಮಾಡಬಹುದು. ಮಕ್ಕಳಿಗೆ ಇದು ಬಹು ಸೋಜಿಗದ ಸಂಗತಿ. ಇಲ್ಲಿ ನೋಡಿ, ಮಕ್ಕಳಿಗೆ